ಇದಕ್ಕೂ ಮುಂಚೆ ಎಲ್ಲೆಲ್ಲೆಲ್ಲ ಕೇಳಿಸ್ಕೊಂಡಿರ್ತೀವಿ ಅಂತಂದರೆ, ಮೈ ಆ್ಯಟಿಟ್ಯೂಡ್ ಡಿಪೆಂಡ್ಸ್ ಆನ್ ಹೌ ಯು ಟ್ರೀಟ್ ಮಿ ಅನ್ನೋ ಕೋಟ್ನ ಓದಿರ್ತೀವಿ. ಈ ವರ್ಡ್ನ ನಾವು ಯಾರಿಗಾದ್ರೂ ಯೂಸ್ ಮಾಡಿರ್ತೀವಿ ಅಥವಾ ಬೇರೆಯವ್ರು ನಮ್ಗೆ ಯೂಸ್ ಮಾಡಿರ್ತಾರೆ, ಯಾರಾದರೂ ಒಂಚೂರು ಓವರ್ ಆಗಿ ಮಾಡಿದ್ರೆ ಎಫಿ ಆ್ಯಟಿಟ್ಯೂಡ್ ಅಲ್ವಾ ಇವ್ರಿಗೆ ಅಂತ. ಯಾವಾಗಲೂ ಆ್ಯಟಿಟ್ಯೂಡ್ ಅನ್ನೋ ವರ್ಡ್ನ ಮೋಸ್ಟ್ ಆಫ್ ದ ಟೈಮ್ ಒಬ್ಬರನ್ನ ನೆಗೆಟಿವ್ ಆಗಿ ಡಿಸ್ಕ್ರೈಬ್ ಮಾಡೋಕ್ಕಷ್ಟೇ ಯೂಸ್ ಮಾಡಿರ್ತೀವಿ. ಬಟ್ ಆ್ಯಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅನ್ನೋ ಈ ಬುಕ್ ಹೋದ್ಮೇಲೆ ಇಲ್ಲಿ ಆ್ಯಟಿಟ್ಯೂಡ್ಗಿನ ಪಾಸಿಟಿವ್ ಆಗಿರೋ ವಿಷಯ ಒಂದು ಇಲ್ವೇ ಇಲ್ಲ, ಅದನ್ನೆಷ್ಟು ನೆಗೆಟಿವ್ ಆಗಿ ಯೂಸ್ ಮಾಡ್ತಿದ್ದೀವಿ ನಾವು ಅಂತ ಅನ್ನಿಸ್ತು. ನೀವು ಯಾರೇ ಆಗಿದ್ರು ಲೈಫಲ್ಲಿ ಒಂದಲ್ಲ ಒಂದು ದಿವಸ ಸರಿಯಾಗಿ ಒಂದು ಏಟ್ ಬೀಳುತ್ತೆ. ಆ ಥರ ಏಟ್ ಬಿದ್ದಾಗ ಅದಕ್ಕೆ ಮುಂಚೆ ನೀವು ಫೇಸ್ ಮಾಡಿದ ಪ್ರಾಬ್ಲಮ್ ಎಲ್ಲದೂ ತುಂಬ ಚಿಕ್ಕದಾಗಿ ಕಾಣಿಸೋಕೆ ಶುರು ಆಗ್ಬೋದು. ಇನ್ನು ಮುಂದಕ್ಕೆ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಒಂದು ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಒಂದು ದೊಡ್ಡ ಲೆಸನ್ನ ನಮಗೆ ಕಲಿಸಿರುತ್ತೆ. ನಮ್ಮ ಹತ್ರ ಇರೋ ಥಿಂಗ್ಸ್ ಮೇಲಾಗಲಿ, ಪೀಪಲ್ ಮೇಲಾಗಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿರ್ಬೋದು, ಅವ್ರ ವ್ಯಾಲ್ಯೂ ನಮಗೆ ಗೊತ್ತಾಗೋಕ್ಕೆ ಶುರು ಆಗಿರ್ಬೋದು, ನಿಮ್ಮ ಕಣ್ಮುಂದೆ ಇರೋವಂಥ ಪಾಸಿಬಿಲಿಟೀಸ್ ಆಪರ್ಚುನಿಟೀಸ್ ಇದೆಲ್ಲದೂ ಕಾಣಿಸೋಕ್ಕೆ ಶುರು ಆಗಿರ್ಬೋದು. ಇದೆಲ್ಲ ಯಾವಾಗ ಪಾಸಿಬಲ್ ಅಂತಂದರೆ, ಯಾವಾಗ ಕೆಳಗೆ ಬಿದ್ದಿರ್ತೀವೋ ಅವಾಗ ಪಾಸಿಟಿವ್ ಆ್ಯಟಿಟ್ಯೂಡ್ನಿಂದ ಲೈಫ್ನ ನೋಡಿ ಮತ್ತೆ ಹೆದ್ದು ನಿಂತಾಗಷ್ಟೇ ಇದೆಲ್ಲದೂ ಪಾಸಿಬಲ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಆ್ಯಟಿಟ್ಯೂಡ್ ಅನ್ನೋದು ಒಂದು ಮಿರರ್ ಇದ್ದಂಗೆ, ಒಂದು ಮಿರರ್ನ ಸ್ಟಾರ್ಟಿಂಗಲ್ಲಿ ತಗೊಂಡಿದ್ದ ತಕ್ಷಣ ನಾವು ನೋಡೋ ವಿಷಯ ಎಲ್ಲ ಫ್ರೆಶ್ ಆಗಿ ಏನೋ ಒಂಥರ ಅನ್ನಂಗೆ ಕಾಣಿಸಿದ್ರು, ಅದೇ ಮಿರರ್ ಒಂದು ಸ್ವಲ್ಪ ದಿವಸ ಹೋಗಿ ಆ ಕನ್ನಡಿ ಮೇಲೆ ಕೊಳೆ ಸೇರ್ತಾ ಆ ಕನ್ನಡಿ ಮೂಲಕ ನಾವು ನೋಡುವಂಥ ಈ ಪ್ರಪಂಚ ಕೊಳೆ ಹಾಗೆ ಕಾಣಿಸುತ್ತೆ. ಅಲ್ಲಿಗೆ ನಾವು ಸರಿ ಮಾಡಬೇಕಾಗಿರೋದು ಈ ಪ್ರಪಂಚನಲ್ಲ, ನಮ್ಮ ಕನ್ನಡಿನ ಅಂತ ಹೇಳ್ತಿದ್ದಾರೆ. ನಿಮ್ಮ ಆ್ಯಟಿಟ್ಯೂಡ್ ಅನ್ನೋ ಮಿರರ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ಬೇರೆ ಯಾರೋ ಬಂದು ಇದನ್ನು ನಮಗೋಸ್ಕರ ಮಾಡಿಕೊಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅವಾಗಿಂದ ಆ್ಯಟಿಟ್ಯೂಡು ಪಾಸಿಟಿವ್ ನೆಗೆಟಿವ್ ಅಂತ ಏನೇನೋ ಹೇಳ್ತಿದೆಯಲ್ಲ, ಅದೇನು ಹೇಳ್ಬಿಡು ಕ್ಲಿಯರ್ ಆಗಿ ಅಂತಂದರೆ, ಸಿಂಪಲ್ ಒಂದು ವಿಷಯ ತೆಗೆದಿದ ತಕ್ಷಣ ಅದು ನನ್ನ ಕೈಲಿ ಆಗಲ್ಲ, ಅದು ನನಗೆ ಬರಲ್ಲ ಅಂತ ಹೇಳೋದು. ಆಫೀಸಲ್ಲೂ ಪ್ರಾಬ್ಲಮು, ಮನೇಲೂ ಪ್ರಾಬ್ಲಮು, ಎಲ್ಲೋದ್ರೂ ಪ್ರಾಬ್ಲಮು ಅಂತ ಯಾವಾಗಲೂ ಪ್ರಾಬ್ಲಮ್ ಬಗ್ಗೆನೇ ಥಿಂಕ್ ಮಾಡೋದಾಗಲಿ, ಅವನು ಇದಾನಲ್ಲ ಎಂಥವ್ನು ಗೊತ್ತಾ ಅವನು ಅಂತ ಯಾರ ಬಗ್ಗೆನಾದರೂ ಗಾಸಿಪ್ ಮಾಡೋದಾಗಲಿ, ನನ್ನ ಲೈಫೇ ಇಷ್ಟೇ ಅಂತ ನಿಮ್ಮ ಲೈಫ್ನ ನೀವೇ ಬ್ಲೇಮ್ ಮಾಡ್ಕೊಳ್ಳೋದಾಗಲಿ, ಇದನ್ನೇ ನೆಗೆಟಿವ್ ಆ್ಯಟಿಟ್ಯೂಡ್ ಅಂತ ಹೇಳ್ತಿದ್ದಾರೆ. ವೆರಸ್ ಅದು ನನ್ನ ಕೈಲಿ ಆಗಲ್ಲ, ಬಟ್ ನಾನು ಅದನ್ನ ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳೋದಾಗಲಿ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಗೊತ್ತಾ ಅಂತ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋದಾಗಲಿ, ಅವ್ರ ಹತ್ರ ನನಗೆ ಈ ಕ್ವಾಲಿಟಿ ತುಂಬ ಇಷ್ಟ, ಅದನ್ನು ನಾನು ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಒಬ್ಬರ ಹತ್ರ ಇರೋ ಪಾಸಿಟಿವ್ ಕ್ವಾಲಿಟೀಸ್ನು ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡೋದಾಗಲಿ, ಇಲ್ಲಿ ಇರೋ ಎಷ್ಟೋ ಜನಕ್ಕೆ ಕಂಪೇರ್ ಮಾಡಿದ್ರೆ ನನ್ನ ಲೈಫ್ ಎಷ್ಟೋ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಹೆಲ್ತ್ ಚೆನ್ನಾಗಿದೆ, ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಲೈಫಲ್ಲಿರೋ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡೋದಾಗಲಿ, ಇದನ್ನೇ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಬುಕ್ಕಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಲ್ಲ, ಈ ಬುಕ್ಕಲ್ಲೂ ಹಂಗೆ ನಮ್ಮ ಇಮ್ಯಾಜಿನೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವರ್ಲ್ಡಲ್ಲೇ ಫೇಮಸ್ ಆಗಿರೋ ಒಂದು ಸಿಂಗರ್ನ ಒಂದು ಇಂಟರ್ವ್ಯೂನಲ್ಲಿ ನೀವು ಯಾವತ್ತಾದರೂ ಅಂದ್ಕೊಂಡ್ರ ನೀವು ಇಷ್ಟೊಂದು ಫೇಮಸ್ ಆಗ್ತೀರಾ, ಈ ಥರ ಇಂಟರ್ವ್ಯೂನಲ್ಲೆಲ್ಲ ಕುತ್ಕೊಂಡು ಮಾತಾಡ್ತೀರಾ ಅಂತ ಕೇಳಿದಾಗ, ಇದೆಲ್ಲ ನಿಮಗೆ ಬೇಕಾದರೆ ಹೊಸದು ಅಂತ ಅನ್ನಿಸ್ಬೋದು, ಬಟ್ ತುಂಬ ವರ್ಷಗಳ ಹಿಂದೆನೇ ಇದೆಲ್ಲ ಯಾವತ್ತಿದ್ರೂ ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು, ಅದಕ್ಕೋಸ್ಕರನೇ ನಾನು ಇಷ್ಟೊಂದು ದಿವಸ ಕಷ್ಟಪಟ್ಟೆ, ಸೊ ಹಾಗಾಗಿ ಇದ್ಯಾವುದು ನನಗೆ ಹೊಸದು ಅಂತ ಅನ್ನಿಸ್ಲಿಲ್ಲ ಅಂತ ತುಂಬ ಸಿಂಪಲಾಗಿ ಹೇಳ್ಬಿಟ್ರು. ಇನ್ನೊಂದು ಕಡೆ ಒಂದು ಸೇಲ್ಸ್ ಪರ್ಸನ್ ಅವನಿಗೆ ಸಕ್ಸಸ್ ಮಾತ್ರ ಬೇಕು ಅಂತ ಪಾಸಿಟಿವ್ ಆಗಿ ಇಮ್ಯಾಜಿನ್ ಮಾಡ್ತಾ ಇದ್ನೇ ಹೊರತು, ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಆಫೀಸ್ಗೆ ಹೋಗೋಕ್ಕೆ ಆಗಲ್ಲ, ಈ ಮಂತ್ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಆಗಲ್ಲ, ಪ್ರೆಸೆಂಟೇಷನ್ ಕೊಡೋಕ್ಕೆ ಆಗಲ್ಲ, ಹೊಸ ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಈ ರೀತಿ ಎಲ್ಲ ವಿಷಯನೂ ಆಗಲ್ಲ 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 ಅಂದ್ಬಿಟ್ಟು ಸಕ್ಸಸ್ ಮಾತ್ರ ಆಗೋಗ್ಬೇಕು ಅಂತಂದರೆ ಅದು ಹೆಂಗ್ರೀ ಸಾಧ್ಯ ಅಂತ ಕೇಳ್ತಿದ್ದಾರೆ. ಏನೇ ಆದರೂ ಸರಿ, ಪ್ರಾಣನೇ ಹೋದರೂ ಸರಿ, ಈ ವಿಷಯ ಮಾತ್ರ ನಾನು ಮಾಡದೆ ಬಿಡಲ್ಲ ಅಂತ ಯಾವತ್ತಾದರೂ ನಿಮ್ಗೆ ಅನಿಸಿದೆಯಾ? ನಿಮ್ಮ ಲೈಫಲ್ಲಿ ನೀವು ಪ್ರಿಯಾರಿಟಿಯಾಗಿ ಇಟ್ಕೊಂಡಿರೋ ವಿಷಯ ಎಷ್ಟೇ ದೊಡ್ಡ ವಿಷಯ ಆಗಿದ್ರೂ, ಚಿಕ್ಕ ವಿಷಯ ಆಗಿದ್ರೂ, ಅದಕ್ಕೆ ಟೈಮ್ ಲೈನ್ನ ಫಿಕ್ಸ್ ಮಾಡೋದನ್ನ ಸ್ಟಾಪ್ ಮಾಡಿ. ಸ್ವಿಮ್ಮಿಂಗ್ ಕ್ಲಾಸ್ಗೆ ಒಂದು ತಿಂಗಳು ಹೋಗ್ತೀನಿ, ಜಿಮ್ಗೆ 6 ತಿಂಗಳು ಹೋಗ್ತೀನಿ, ವರ್ಕೌಟ್ ಆದರೆ ನೋಡ್ತೀನಿ, ಆಗಲಿಲ್ವಾ ಬಿಟ್ಬಿಟ್ಟು ನಾನು ಕೆಲಸ ನೋಡ್ತೀನಿ ಅಂತ ಯಾವುದೇ ವಿಷಯಕ್ಕೂ ಟೈಮ್ ಲೈನ್ನ ಫಿಕ್ಸ್ ಮಾಡೋದನ್ನ ಸ್ಟಾಪ್ ಮಾಡಿ. ಯಾಕೆಂದರೆ ನಿಮಗೆ ಬೇಕಾಗಿರೋ ವಿಷಯಕ್ಕೆ ಎಷ್ಟು ದೂರ ಹೋಗಬೇಕು ಅನ್ನೋದು ಆ ಕೆಲಸ ನೀವು ಮಾಡಿ ಮುಗಿಸೋವರೆಗೂ ನಿಮಗೆ ಗೊತ್ತಾಗಿರಲ್ಲ. ನಿಮಗೆ ಬೇಕಾಗಿರೋ ಪ್ಲೇಸ್ನ ನೀವು ರೀಚ್ ಮಾಡೋಕ್ಕೆ 5 ಸ್ಟೆಪ್ ಹತ್ತಬೇಕಾ ಹತ್ತೀನಿ, 50 ಸ್ಟೆಪ್ ಹತ್ತಬೇಕಾ ಹತ್ತೀನಿ, 500 ಸ್ಟೆಪ್ ಹತ್ತೋ ಅಂತ ಸಿಚುಯೇಷನ್ ಬಂದರೂ ಅದನ್ನು ಅತ್ತೇ ಹತ್ತೀನಿ, ಆ ಪ್ಲೇಸ್ನ ನಾನು ರೀಚ್ ಮಾಡೇ ಮಾಡ್ತೀನಿ ಅಂತ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಯಾವುದೇ ಒಂದು ಕೆಲಸನ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ಎದ್ದಿದ ತಕ್ಷಣ ಇವತ್ತೆಲ್ಲ ಪಾಸಿಟಿವ್ ಆಗಿರಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೀನಿ, ಬಟ್ ರೆಗ್ಯುಲರ್ ರೊಟೀನ್ ಶುರು ಆಗಿದ ತಕ್ಷಣ ನನಗಿರೋ ಟೆನ್ಷನಲ್ಲಿ ಎಲ್ಲ ಕಡೆ ಈ ಪಾಸಿಟಿವ್ ಆ್ಯಟಿಟ್ಯೂಡ್ನೆಲ್ಲ ನನ್ನ ಕೈಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತಂದರೆ ವೆಯ್ಟ್ ರೆಡ್ಯೂಸ್ ಮಾಡ್ತೀನಿ ಅಂತ ಹೋಗಿ ಒಂದೊತ್ತು ಮಾತ್ರ ಸ್ಟ್ರಿಕ್ಟಾಗಿ ಡಯೆಟ್ ಫಾಲೋ ಮಾಡಿ ಇನ್ನು 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ವರ್ಕೌಟ್ ಆಗುತ್ತಾ? ಅದೇ ರೀತಿಯೇ ಇದು ವರ್ಕೌಟ್ ಆಗಲ್ಲ. ವಿ ಬಿಕೇಮ್ ವಾಟ್ ವಿ ಥಿಂಕ್ ಅಬೌಟ್.
ಫಸ್ಟು ನಮ್ಮ ಡೇ ಎಷ್ಟೇ ಟಫ್ ಆಗಿದ್ರು ಅವತ್ತೆಲ್ಲ ನಾನು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂತ ನಿಮಗೆ ನೀವು ಹೇಳ್ಕೊಳ್ಳಿ. ನಿಮ್ಮನ್ನ ನೀವು ಕನ್ವಿನ್ಸ್ ಮಾಡಿ, ಥಿಂಕ್ ಮಾಡೋಕ್ಕೆ ಶುರು ಮಾಡಿ, ಅದಾದಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದಂತೆ ಅಂತ ಹೇಳ್ತಿದ್ದಾರೆ. ಅಟ್ ಪ್ರೆಸೆಂಟ್ ನಮ್ಗಿರೋ ಅಂತ ಆಟಿಟ್ಯೂಡ್ಗೆ ನಮ್ಮ ಚೈಲ್ಡ್ಹುಡ್ಡೇ ಕಾರಣ ಅಂತ ಹೇಳ್ಬೋದು. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವೇನಾದರೂ ಒಂದು ಫೇಲಿಯರ್ನೋ ರಿಜೆಕ್ಷನ್ನೋ ಫೇಸ್ ಮಾಡಿದರೆ ಸ್ಟೇಜಲ್ಲಿ ಹೋಗಿ ಹಾಡಾಡ್ತೀನಿ ಅಂತ ಹೋಗಿ ಯಾರಾದರೂ ನಮ್ಮನ್ನ ನೋಡಿ ಹ ಅಂತರ ನಂತರ ಕೆಡ್ದಾಗ ನಗ್ಬಿಟ್ಟಿದ್ರೆ ಅವತ್ತಿಗೆ ಇನ್ ಮುಂದಕ್ಕೆ ಯಾವತ್ತೂ ನಾನು ಆ ಸ್ಟೇಜ್ ಹತ್ತಲ್ಲ, ಈ ರೀತಿ ಕೆಲಸ ನಾನು ಮಾಡೋದೇ ಇಲ್ಲ ಅಂತ ಒಂದು ಸ್ಪೆಸಿಫಿಕ್ ಕೆಲಸನ ಇಟ್ಕೊಂಡಿರ್ತೀವಲ್ಲ, ಇವತ್ತಿಗೂ ಮಾತಾಡಬೇಕು ಅನ್ನೋ ಸಿಚುಯೇಷನ್ ಬಂದರೆ, ನಾನು ಮಾತಾಡಿದ್ರೆ ಅವ್ರು ನನ್ನ ಜಡ್ಜ್ ಮಾಡಿಬಿಟ್ರೆ, ಅವ್ರು ನಾನು ಹೇಳಿದ್ನ ಕೇಳಿಸ್ಕೊಳ್ಳಿಲ್ಲ ಅಂದರೆ ಅವ್ರು ನನ್ನ ಇಗ್ನೋರ್ ಮಾಡಿಬಿಟ್ರೆ ಅಂತ ತುಂಬ ಸಲ ನಮ್ಮ ಕಂಫರ್ಟ್ ಝೋನಲ್ಲೇ ನಾವು ಉಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಒಂದು ವಿಷಯನ ಟ್ರೈ ಮಾಡಿ ಅದರಲ್ಲಿ ಫೀಲ್ ಆಗಿ ಅದರಲ್ಲಿರೋ ಪೇಯ್ನ್ಗಿನ ಒಂದು ವಿಷಯನ ಟ್ರೈ ಮಾಡ್ದೇ ಬಿಟ್ಬಿಟ್ರೆ ಅದರಲ್ಲಿರೋ ಕೊರತೆನೆ ನಮ್ಮಿನ್ನು ಹೆಚ್ಚು ಕಾಡೋಕ್ಕೆ ಶುರು ಆಗುತ್ತಂತೆ. ಹಾಗಾಗಿ ನೀವು ಮ್ಯಾಕ್ಸಿಮಮ್ ಏನಾದರೂ ಒಂದು ವಿಷಯ ಟ್ರೈ ಮಾಡಿದಾಗ ಐದರ್ ಫೇಲ್ ಆಗ್ಬೋದು ಅಷ್ಟೇ. ನೀವು ಫೇಲ್ ಆಗಿದ ತಕ್ಷಣ ಪ್ರಪಂಚ ಏನು ಹೇಳೋಗೋಗಲ್ಲ, ಲೈಫ್ ಅಲ್ಲಿಗೆ ಸ್ಟಾಪ್ ಆಗೋಗಲ್ಲ ಅಂತ ಅಂದ್ಕೊಂಡು ಯಾವುದೇ ವಿಷಯ ಆದರೂ ಅದನ್ನು ಜಾಲಿಯಾಗಿ ತಗೊಂಡು ಟ್ರೈ ಮಾಡೋದನ್ನ ಬಿಟ್ಬಿಡ್ಬೇಡಿ ಅಂತ ಹೇಳ್ತಿದ್ದಾರೆ. ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಆಫ್ ಅವರ್ ಲೈಫ್, ಹೌ ಆರ್ ಯು ಅಂತ ಯಾರಾದರೂ ಕೇಳಿದ ತಕ್ಷಣ ಓಕೆ ಇದ್ದೀನಿ, ಏನೋ ಇದ್ದೀನಿ, ಅದನ್ನ ಯಾಕೆ ಕೇಳ್ತೀಯಾ ಅಂತ ಕೇಳೋರು ಯಾಕಾದರೂ ಕೇಳಿದ್ನೋ ಅನ್ನೋ ರೇಂಜ್ಗೆ ಉತ್ತರ ಕೊಟ್ಟಿರ್ತೀವಿ. ಯಾವಾಗೆಲ್ಲ ಓಕೆ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವೋ ಅವಾಗೆಲ್ಲ ನಮ್ಮ ಡೇನೂ ಓಕೆ ಆಗೇ ಇರುತ್ತೆ, ನಮ್ಮ ವರ್ಕು ಓಕೆ ಆಗೇ ಇರುತ್ತೆ, ನಮ್ಮ ಲೈಫು ಓಕೆ ಆಗೇ ಉಳ್ಕೊಳ್ಳುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಮಾತಾಡಬೇಕಾದ್ರೆ ಯಾವ ರೀತಿ ವರ್ಡ್ನ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಟೈಮಿಂದ ಯಾರಾದರೂ ಹೌ ಆರ್ ಯು ಅಂತ ಕೇಳಿದ ತಕ್ಷಣ ನಮ್ಮ ವಾಯ್ಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಐ ಆಮ್ ಡೂಯಿಂಗ್ ಗ್ರೇಟ್, ಎಕ್ಸಲೆಂಟ್, ಆಸಮ್, ಸೂಪರ್, ಸಖತ್ತಾಗಿದ್ದೀನಿ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದಾಗ ನಮ್ಮ ಎನರ್ಜಿನೂ ಚೇಂಜ್ ಆಗುತ್ತಂತೆ. ನಮ್ಮನ್ನು ಯಾರು ಆ ಕ್ವೆಶನ್ ಕೇಳಿರ್ತಾರೋ ಅವ್ರಿಗೂ ನಮ್ಮ ಎನರ್ಜಿ ಪಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಚೆನ್ನಾಗಿಲ್ಲ, ನನ್ನ ಮೈಂಡಲ್ಲಿ ಸಾವಿರ ವಿಷಯ ಹೋಗ್ತಿದೆ, ಸುಮ್ಮನೆ ನಾನೇನು ಹೋಗಿ ಸಖತ್ತಾಗಿದ್ದೀನಿ ಅಂತ ಬಿಲ್ಡಪ್ ಮಾಡ್ಕೋಬೇಕು ಅಂತಂದರೆ ನೀವು ಸಖತ್ತಾಗಿದ್ದೀನಿ ಅಂತ ಹೇಳೋ ಒಂದು ವರ್ಡನ್ನ ನಿಮ್ಮ ಎನರ್ಜಿನೂ ಚೇಂಜ್ ಆಗುತ್ತೆ, ಬೇರೆಯವ್ರ ಡೇನೂ ಚೇಂಜ್ ಆಗುತ್ತೆ ಅಂತಂದರೆ ವೈ ಕಾಂಟ್ ಯು ಡೂ ಇಟ್ ಯಾ. ನೀವು ಮಾತ್ರ ಪಾಸಿಟಿವ್ ಆಗಿದ್ರೆ ಸಾಕಾಗಲ್ಲ, ನೀವು ಟೈಮ್ ಸ್ಪೆಂಡ್ ಮಾಡೋ ಕೋರ್ಸನ್ನು ನಿಮ್ಮ ಥರನೇ ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಈಗ ನಾನು ಮೀಟ್ ಮಾಡೋ ಎಲ್ಲರೂ ನನ್ನ ಥರನೇ ಹೆಂಗೆ ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ? ನನ್ನ ಫ್ರೆಂಡ್ ನೆಗೆಟಿವ್ ಅಂತ ಹೇಳಿ ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡೋದು ಬಿಟ್ಬಿಡೋಕ್ಕಾಗುತ್ತಾ ಅಂತಂದರೆ ನಿಮಗೆ ಯಾರಾದರೂ ನೆಗೆಟಿವ್ ಅಂತ ರಿಯಲೈಸ್ ಆಯಿತು ಅಂತಂದರೆ ಅಂಥವ್ರ ಜೊತೆ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿ, ಪಾಸಿಟಿವ್ ಆಗಿರೋ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಬುಕ್ಕಲ್ಲಿ ಏನೋ ನೀವು ಪಾಸಿಟಿವ್ ಆಗಿದ್ದರೆ ಎಲ್ಲರೂ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಪ್ರಾಕ್ಟಿಕಲಿ ಒಂದ್ಸಲ ಯೋಚನೆ ಮಾಡಿ ನೋಡಿದ್ರೆ ನಾನೇನಾದರೂ ನಾನು ಪಾಸಿಟಿವ್ ಪರ್ಸನ್, ನಾನು ಪಾಸಿಟಿವ್ ಆಗಿ ಮಾತಾಡ್ತೀನಿ, ನಾನು ಗಾಸಿಪ್ ಮಾಡಲ್ಲ ಅಂತ ಹೇಳ್ಕೊಂತಿರ್ತಿದ್ರೆ ನನ್ನ ಪಕ್ಕದಲ್ಲಿರೋ ಪೀಪಲ್ಗೆ ಆಬ್ವಿಯಸ್ಲಿ ನಾನು ಬೋರಿಂಗ್ ಕ್ಯಾರೆಕ್ಟರ್ ಆಗಿ ಕಾಣಿಸ್ತೀನಿ. ಯಾಕೆಂದರೆ ಗಾಸಿಪ್ ಮಾಡೋದಾಗಲಿ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇದೆಲ್ಲ ಹ್ಯೂಮನ್ ನೇಚರ್. ಯಾವಾಗ ಇದನ್ನೆಲ್ಲ ಮಾಡ್ತೀವೋ ಅವಾಗಲೇ ಬೇರೆಯವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಲಿ, ಅವ್ರ ಗ್ರೂಪಲ್ಲಿ ಸೇರಿಸ್ಕೊಳ್ಳೋದಾಗಲಿ ಇದೆಲ್ಲದೂ ನಡೆಯುತ್ತೆ. ಇದು ಎಷ್ಟರ ಮಟ್ಟಕ್ಕೆ ನಿಜಾನೋ ಅದೇ ರೀತಿ ಯಾವಾಗೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವೋ ಅವಾಗ ನಮ್ಮ ಹತ್ರ ನಾವು ಮಾತಾಡೋಕ್ಕೆ ಶುರು ಮಾಡ್ತೀವಿ. ಆ ಥರ ಟೈಮಲ್ಲಿ ನಾವು ಬೈ ಮಿಸ್ಟೇಕ್ ಯಾರ ಬಗ್ಗೆ ಏನಾದರೂ ಮಾತಾಡ್ಬಿಟ್ರೇನೋ ನಾನೇನಕ್ಕೆ ಇವಾಗ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಗಾಸಿಪ್ ಮಾಡ್ತಾ ಇದ್ದೀನಿ ಅಂತ ಕಾನ್ಷಿಯಸ್ ಆಗೋಗ್ತೀವಿ. ಮತ್ತು ನಮ್ಮನ್ನು ನಾವು ಕ್ಯಾರಿ ಮಾಡ್ಕೊಳ್ಳೋ ವಿಧಾನ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗೋಗುತ್ತೆ. ಆ್ಯಂಡ್ ನಮ್ಮ ಮನೇಲಿರೋರಾಗಲಿ, ನಮ್ಮ ಜೊತೆ ಇರೋ ಫ್ರೆಂಡ್ಸ್ ಆಗಲಿ, ಎಲ್ಲರೂ ನಮ್ಮನ್ನ ನೋಡೋ ಅಂಥ ವಿಧಾನ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೇನು ಅನ್ನಿಸ್ತು ಅಂತಂದರೆ ಒಬ್ಬರ ಹತ್ರ ಗಾಸಿಪ್ ಮಾಡಿ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೊಳ್ಳೋಕ್ಕಿಂತ ನೀವು ನೀವಾಗಿದ್ದು ನಿಮ್ಮನ್ನು ನೀವು ಕ್ಯಾರಿ ಮಾಡ್ಕೊಳ್ಳೋದಿಂದ ನೋಡಿ ಒಬ್ಬರು ನಿಮ್ಮ ಹತ್ರ ಫ್ರೆಂಡ್ ಆಗ್ತಿದ್ದಾರೆ ಅಂತಂದರೆ ಅದು ಗಾಸಿಪ್ ಮಾಡಿ ಫ್ರೆಂಡ್ ಆಗೋಕ್ಕಿಂತ ಈ ಥರ ಫ್ರೆಂಡ್ಶಿಪ್ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಅನ್ನಿಸ್ತು. ಇವತ್ತೆಲ್ಲ ಈ ರೀತಿ ನಾನು ಎಷ್ಟೇ ಮಾತಾಡಿದ್ರು ಇದೆಲ್ಲ ಇನ್ನೂ ಒಂದು 2 hours ನಿಮ್ಮ ಮೈಂಡಲ್ಲಿ ಇರ್ಬೋದು ಅಥವಾ ನಾಳೆ ಎಲ್ಲ ನಿಮ್ಮ ಮೈಂಡಲ್ಲಿ ಇರ್ಬೋದು. ಅಗೇನ್ ನಾಳೆದ್ರಿಂದ ಅದೇ ಡೇ ಅದೇ ರೆಗ್ಯುಲರ್ ರೊಟೀನ್ ಬಂದಮೇಲೆ ಮತ್ತೆ ನಿಮ್ಮ ಹಳೆ ಆಟಿಟ್ಯೂಡೇ ನಿಮಗೆ ಬರೋ ಅಂತ ಚಾನ್ಸಸ್ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ ರಿಪಿಟೇಷನ್ ಇಸ್ ದ ಕೀ ಅಂತ ಹೇಳ್ತಿದ್ದಾರೆ. ಎವ್ರಿ ಡೇ ಪಾಸಿಟಿವ್ ಬುಕ್ಸ್ನ ಓದೋಕ್ಕೆ ಟ್ರೈ ಮಾಡಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲ್ಕೋಬೇಕಾದ್ರೆ ಒಂದು 2-3 pages ಓದಿ ಮಲ್ಕೋಬೇಕಂತೆ. ಸೆಕೆಂಡ್ ಒಂದು ಪಾಸಿಟಿವ್ ಪಾಡ್ಕ್ಯಾಸ್ಟ್ನ ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡಬೇಕಂತೆ. ನಾವೇನಾದರೂ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೇನೋ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೇನೋ ನಾವು ಒಂದು ಕಡೆ ಕೆಲಸ ಮಾಡ್ತಿದ್ರು ಇನ್ನೊಂದು ಕಡೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಪಾಸಿಟಿವ್ ವಿಷಯನ ಕೇಳಿಸ್ಕೊಳ್ತಾ ಇದ್ರೆ ಪಾಸಿಟಿವಿಟಿ ನಮ್ಮ ಜೊತೆನೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮೂರನೇದಾಗಿ ನೀವೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಒಂದು ಚಿಟ್ಟಲ್ಲಿ ಬರೆದು ನಿಮ್ಮ ಫ್ರಿಜ್ ಮೇಲೇನೋ ಕಿಚನಲ್ಲೋ ರೂಮಲ್ಲೋ ನೀವು ನೋಡೋ ಅಂಥ ಪ್ಲೇಸಸಲ್ಲಿಟ್ಟು ಅದನ್ನು ರಿಪೀಟೆಡಾಗಿ ನೋಡ್ತಾ ನೋಡ್ತಾ ಆ ವಿಷಯ ನಿಮ್ಮ ಲೈಫಲ್ಲಿ ತುಂಬ ಬೇಗ ನಡೆಯೋಕ್ಕೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇವತ್ತಿಗೆ ನಿಮ್ಮ ಲೈಫಲ್ಲಿ ಏನಾದರೂ ಟಫೆಸ್ಟ್ ಸಿಚುಯೇಷನ್ನ ಫೇಸ್ ಮಾಡ್ತಿದ್ದೀರಾ, ಡೋಂಟ್ ವರಿ, ನಾಳೆ ನಿಮಗೋಸ್ಕರ ಏನೋ ದೊಡ್ಡದಾಗೊಂದು ವಿಷಯ ಕಾಯ್ತಿದೆ, ಅದಕ್ಕೋಸ್ಕರನೇ ಇವತ್ತಿಗೆ ಈ ಟಫ್ ಸಿಚುಯೇಷನ್ನ ನೀವು ಫೇಸ್ ಮಾಡ್ತಿದ್ದೀರಾ.
ಈ ಒಂದು ಆಟಿಟ್ಯೂಡ್ನ ಯಾವಾಗಲೂ ಕ್ಯಾರಿ ಮಾಡಿ, ಯಾಕೆಂದರೆ ಇದೊಂದೇ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ ಅಂತ ಹೇಳ್ತಾ ಈ ಬುಕ್ಕಲ್ಲಿ ಹೇಳ್ದಂಗೆ ಆ ಪಾಸಿಟಿವ್ ಪಾಡ್ಕಾಸ್ಟ್ನ ನೀವು ಕೇಳಿಸ್ಕೋಬೇಕು ಅಂತಂದ್ರೆ ಸ್ಪಾಟಿಫೈನಲ್ಲಿರೋ ಜಾಮ್ ಟಾಕ್ಸ್ ಅನ್ನೋ ಪಾಡ್ಕಾಸ್ಟ್ ಹೋದ್ರೆ ಈ ರೀತಿ ಯಾವ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸು ಇಲ್ಲದೆ ಪೀಸ್ಫುಲ್ ಆಗಿ ಇನ್ನೆಚ್ಚು ಆಡಿಯೋಸ್ನ ಅಲ್ಲಿ ನೀವು ಕೇಳಿಸ್ಕೋಬಹುದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಿಸ್ ಇಸ್ ಜಮುನಾ ಡಿ ಸೈನಿಂಗ್ ಆಫ್ ಫ್ರಮ್ ಜಾಮ್ ಟಾಕ್ಸ್. ಬಾಯ್ ಬಾಯ್.